ಹಾಯ್ ಗೆಳೆಯರೆ, ಮೊದಲ ಕ್ಯೂ ಎನ್ ಎಪಿಸೋಡ್ನಲ್ಲಿ ನಾನು ನಿಮ್ಮ ಬಳಿ ಯಾವುದಾದರೂ ಪ್ರಶ್ನೆಗಳಿದ್ದರೆ ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಮತ್ತು ಆ ಪ್ರಶ್ನೆಗಳನ್ನ ಡೈರೆಕ್ಟ್ ಮೆಸೇಜ್ ಮಾಡಿ ಅಂತ ಹೇಳಿದ್ದೆ. ಬಹಳಷ್ಟು ಜನ ಪ್ರಶ್ನೆಗಳನ್ನು ಕಳುಹಿಸಿದ್ದೀರಿ. ಪ್ರಶ್ನೆಗಳನ್ನು ಕಳುಹಿಸಿದವರಿಗೆಲ್ಲರಿಗೂ ಧನ್ಯವಾದಗಳು. ರಿಪ್ಲೈ ಬರಲಿಲ್ಲ ಅಂತ ಬೇಜಾರಾಗಬೇಡಿ. ನಿಮ್ಮ ಪ್ರಶ್ನೆ ವ್ಯಾಲಿಡ್ ಆಗಿದ್ದರೆ ನಾನು ಅವುಗಳ ಮೇಲೆ ಖಂಡಿತವಾಗಿಯೂ ಡೆಡಿಕೇಟೆಡ್ ಎಪಿಸೋಡ್ಗಳನ್ನು ಮಾಡುವೆ. ಇವತ್ತಿನ ಎಪಿಸೋಡ್ಗೆ ನಾನು ಆಯ್ಕೆ ಮಾಡಿಕೊಂಡ ಪ್ರಶ್ನೆ ಇಂತಿದೆ. ಮ್ಯಾಚೂರ್ ಪೀಪಲ್ ಹೇಗಿರುತ್ತಾರೆ ಅಥವಾ ಚೈಲ್ಡಿಶ್ ಬಿಹೇವಿಯರನ್ನು ಬಿಡುವುದು ಹೇಗೆ? ಈ ಪ್ರಶ್ನೆಯನ್ನು ರಕ್ಷಿತಾ ಎಂಬುವರು ಕೇಳಿದ್ದಾರೆ. ಥ್ಯಾಂಕ್ಸ್ ಯು ಲಾಟ್ ಫಾರ್ ಆಸ್ಕಿಂಗ್ ದಿಸ್ ಕ್ವಶನ್. ಓಕೆ, ಎನಿವೆ, ಬನ್ನಿ ಗೆಳೆಯರೆ, ಇವತ್ತಿನ ಎಪಿಸೋಡ್ನಲ್ಲಿ ಚೈಲ್ಡಿಶ್ ಆಗಿ ವರ್ತಿಸುವುದನ್ನು ಬಿಟ್ಟು ಮ್ಯಾಚೂರ್ ಆಗುವುದು ಹೇಗೆ ಎಂಬುದನ್ನು ನೋಡೋಣ. ಲೆಟ್ಸ್ ಬಿಗಿನ್. ಚೈಲ್ಡಿಶ್ ಬಿಹೇವಿಯರ್ ಬಿಡುವುದು ಹೇಗೆ? ಚೈಲ್ಡಿಶ್ ಬಿಹೇವಿಯರನ್ನು ಬಿಡಲು ಒಂದೇ ಒಂದು ಬೆಸ್ಟ್ ಉಪಾಯವಿದೆ. ಅದೇನೆಂದರೆ ಚೈಲ್ಡಿಶ್ ಆಗಿ ವರ್ತಿಸದೇ ಇರುವುದು. ಸಿಂಪಲ್. ಚೈಲ್ಡ್ಗಳೊಂದಿಗೆ ಚೈಲ್ಡ್ ಆಗುವುದರಲ್ಲಿ ಏನೂ ತಪ್ಪಿಲ್ಲ. ಆವಾಗವಾಗ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ, ನಿಮ್ಮ ಲೈಫ್ ಪಾರ್ಟ್ನರ್ ಜೊತೆಗೆ ಚೈಲ್ಡಿಶ್ ಆಗಿ ವರ್ತಿಸುವುದರಲ್ಲಿ ಏನೂ ತಪ್ಪಿಲ್ಲ. ಆದರೆ ಎಲ್ಲ ಕಡೆಗೂ ಎಲ್ಲ ಸಂದರ್ಭಗಳಲ್ಲೂ ಚೈಲ್ಡಿಶ್ ಆಗಿ ವರ್ತಿಸುವುದು ಸರಿ ಅನ್ಸಲ್ಲ. ಜನ ನಿಮ್ಮನ್ನು ಇಮ್ಮೆಚೂರ್ ಅಂತ ಕರೆಯಲು ಪ್ರಾರಂಭಿಸುತ್ತಾರೆ, ನಿಮ್ಮನ್ನು ಮಿಸ್ಯೂಸ್ ಮಾಡಿಕೊಳ್ತಾರೆ. ಅದಕ್ಕಾಗಿ ಎಲ್ಲ ಕಡೆಗೂ ಚೈಲ್ಡಿಶ್ ಆಗಿ ವರ್ತಿಸಬೇಡಿ. ಸ್ವಲ್ಪ ಎಜುಕೇಟ್ ಆಗಿ ನಿಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಿ ಹಾಗೂ ಮ್ಯಾಚೂರ್ ಆಗಿ ವರ್ತಿಸಿ. ಚೈಲ್ಡಿಶ್ ಆಗಿ ವರ್ತಿಸುವುದನ್ನು ನಿಲ್ಲಿಸಿ. ಚೈಲ್ಡಿಶ್ ಬಿಹೇವಿಯರನ್ನು ಬಿಡಲು ಇರುವ ಏಕೈಕ ಬೆಸ್ಟ್ ಆಪ್ಷನ್ ಎಂದರೆ ಚೈಲ್ಡಿಶ್ ಆಗಿ ವರ್ತಿಸದೇ ಇರುವುದು, ಮ್ಯಾಚೂರ್ ಆಗಿ ವರ್ತಿಸುವುದು. ಮ್ಯಾಚೂರ್ ಪೀಪಲ್ ಹೇಗಿರುತ್ತಾರೆ? ಮ್ಯಾಚುರಿಟಿಗೂ ಹಾಗೂ ವಯಸ್ಸಿಗೂ ಯಾವುದೇ ತರನಾದ ಸಂಬಂಧಗಳಿಲ್ಲ. ಕಷ್ಟಗಳೊಂದಿಗೆ ಬೆಳೆದವರು ಬೇಗನೆ ಮ್ಯಾಚೂರ್ ಆಗುತ್ತಾರೆ. ಕಷ್ಟಗಳನ್ನು ನೋಡದವರು, ಕಷ್ಟಗಳನ್ನು ಪಡೆದವರು ಮುದುಕರಾದರೂ ಮ್ಯಾಚೂರ್ ಆಗಿರುವುದಿಲ್ಲ. ಈ ಗುಣಗಳು ನಿಮ್ಮಲ್ಲಿದ್ದರೆ ನೀವು ಮ್ಯಾಚೂರ್ ಆಗಿದ್ದೀರಿ ಎಂದರ್ಥ. ನಿಮಗೆ ಮ್ಯಾಚುರಿಟಿ ಬಂದಿದೆ ಎಂದರ್ಥ. ಯಾವತ್ತೂ ನೀವು ನಿಮ್ಮ ಆಂತರಿಕ ಭಾವನೆಗಳನ್ನು ಮುಚ್ಚಿಡುವುದನ್ನು ಕಲಿಯುತ್ತೀರೋ ಅವತ್ತು ನೀವು ಮ್ಯಾಚೂರ್ ಆಗಿದ್ದೀರಿ ಎಂದರ್ಥ. ಯಾವತ್ತೂ ನಿಮಗೆ ನಿಮ್ಮ ಪರ್ಸ್ನಲ್ ಸಮಸ್ಯೆಗಳನ್ನು, ನೋವುಗಳನ್ನು, ಪರ್ಸ್ನಲ್ ವಿಷಯಗಳನ್ನು, ಗುರಿಗಳನ್ನು, ಕನಸುಗಳನ್ನು ಯಾರೊಂದಿಗೆ ಶೇರ್ ಮಾಡಬೇಕು, ಯಾರೊಂದಿಗೆ ಶೇರ್ ಮಾಡಬಾರದು ಎಂಬುದು ಗೊತ್ತಾಗುತ್ತೋ ಅವತ್ತು ನೀವು ಮ್ಯಾಚೂರ್ ಆಗಿದ್ದೀರಿ ಎಂದರ್ಥ. ಯಾವತ್ತು ನಿಮಗೆ ಬೇರೆಯವರನ್ನು ಅವರಿದ್ದಂತೆ ಎಕ್ಸೆಪ್ಟ್ ಮಾಡುವ ಬುದ್ಧಿ ಬರುತ್ತೋ, ಬೇರೆಯವರು ಅವರವರ ಸಿದ್ಧಾಂತಗಳಂತೆ ಸರಿಯಾಗಿದ್ದಾರೆ ಎಂಬ ಸತ್ಯ ಅರ್ಥವಾಗುತ್ತೋ ಅವತ್ತು ನೀವು ಮ್ಯಾಚೂರ್ ಆಗಿದ್ದೀರಿ ಎಂದರ್ಥ. ಯಾವತ್ತು ಸಾರಿ ಕೇಳುವಲ್ಲಿ ಮತ್ತು ಥ್ಯಾಂಕ್ಸ್ ಹೇಳುವಲ್ಲಿ ನಿಮ್ಮ ಈಗೋ ಅಡ್ಡ ಬರುವುದಿಲ್ಲವೋ ಅವತ್ತು ನೀವು ಮ್ಯಾಚೂರ್ ಆಗಿದ್ದೀರಿ ಎಂದರ್ಥ. ಯಾವತ್ತು ನಿಮಗೆ ನಾನು ಯಾರಿಗೂ ಕಮ್ಮಿ ಇಲ್ಲ, ನಾನು ತೆಳ್ಳಗಿದ್ದರೂ, ದಪ್ಪಗಿದ್ದರೂ, ಬೆಳ್ಳಗಿದ್ದರೂ, ಕಪ್ಪಗಿದ್ದರೂ, ಕುಳ್ಳಗಿದ್ದರೂ, ಸುಂದರವಾಗಿದ್ದರೂ ನಾನು ನಾನಾಗಿರುವೆ, ನಾನು ಯಾರಿಗೂ ಕಮ್ಮಿ ಇಲ್ಲ, ನಾನು ಯುನೀಕ್ ಆ್ಯಂಡ್ ಸ್ಪೆಷಲ್ ಆಗಿರುವೆ, ಬೆಸ್ಟ್ ಆಗಿರುವೆ ಎಂಬುದು ನಿಮಗೆ ಅರ್ಥವಾಗುತ್ತೋ ಅವತ್ತು ನೀವು ಮ್ಯಾಚೂರ್ ಆಗಿದ್ದೀರಿ ಎಂದರ್ಥ. ಯಾವತ್ತು ನಿಮಗೆ ನಿಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ಅವುಗಳಿಂದ ಕಲಿಯುವ ಗಟ್ಸ್ ಬರುತ್ತೋ ಅವತ್ತು ನೀವು ಮ್ಯಾಚೂರ್ ಆಗಿದ್ದೀರಿ ಎಂದರ್ಥ. ಯಾವತ್ತು ನಿಮಗೆ ಬೇಡದಿರುವ ವ್ಯಕ್ತಿಗಳನ್ನು, ವಸ್ತುಗಳನ್ನು ಬಿಟ್ಟು ಬಿಡುವ ಧೈರ್ಯವಾಗುತ್ತೋ ಅವತ್ತು ನೀವು ಮ್ಯಾಚೂರ್ ಆಗಿದ್ದೀರಿ ಎಂದರ್ಥ. ಯಾವತ್ತು ನೀವು ನಿಮಗಿಷ್ಟವಿರುವ ಕೆಲಸವನ್ನು ಪ್ರೀತಿಯಿಂದ ಮಾಡುತ್ತೀರೋ ಅವತ್ತು ನೀವು ಮ್ಯಾಚೂರ್ ಆಗಿದ್ದೀರಿ ಎಂದರ್ಥ. ಯಾವತ್ತು ನೀವು ಸದ್ಯಕ್ಕೆ ನಿಮ್ಮ ಬಳಿ ಇರುವುದನ್ನೆಲ್ಲ ಪ್ರೀತಿಸುತ್ತೀರೋ ಮತ್ತು ಗೌರವಿಸುತ್ತೀರೋ ಅವತ್ತು ನೀವು ಮ್ಯಾಚೂರ್ ಆಗಿದ್ದೀರಿ ಎಂದರ್ಥ. ಯಾವತ್ತು ನೀವು ಪ್ರತಿಯೊಂದು ಪ್ರಾಬ್ಲಮ್ನಲ್ಲಿ ಅಪಾರ್ಚುನಿಟಿಯನ್ನು ಹುಡುಕುತ್ತೀರೋ ಅವತ್ತು ನೀವು ಮ್ಯಾಚೂರ್ ಆಗಿದ್ದೀರಿ ಎಂದರ್ಥ. ಯಾವತ್ತು ನೀವು ನಿಮ್ಮ ಕರ್ತವ್ಯಗಳನ್ನು ಮತ್ತು ಜವಾಬ್ದಾರಿಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸುತ್ತೀರೋ ಅವತ್ತು ನೀವು ಮ್ಯಾಚೂರ್ ಆಗಿದ್ದೀರಿ ಎಂದರ್ಥ. ಯಾವತ್ತು ನೀವು ನಿಮಗೆ ಸಿಗುವ ಪ್ರತಿ ನೋವು, ಅವಮಾನ ಹಾಗೂ ರಿಜೆಕ್ಷನ್ಗಳನ್ನು ಗಿಫ್ಟ್ ಆಗಿ ತೆಗೆದುಕೊಳ್ಳುತ್ತೀರೋ ಅವತ್ತು ನೀವು ಮ್ಯಾಚೂರ್ ಆಗಿದ್ದೀರಿ ಎಂದರ್ಥ. ಯಾವತ್ತು ನೀವು ಸಿಲ್ಲಿ ಸಿಲ್ಲಿ ಸಂಗತಿಗಳನ್ನು ಇಗ್ನೋರ್ ಮಾಡುವುದನ್ನು ಕಲಿಯುತ್ತೀರೋ ಅವತ್ತು ನೀವು ಮ್ಯಾಚೂರ್ ಆಗಿದ್ದೀರಿ ಎಂದರ್ಥ. ಯಾವತ್ತು ನೀವು ಸಣ್ಣ ಸಣ್ಣ ವಸ್ತುಗಳಲ್ಲಿರುವ ವಿಷಯಗಳನ್ನು, ಖುಷಿಯನ್ನು ಎಂಜಾಯ್ ಮಾಡುತ್ತೀರೋ ಅವತ್ತು ನೀವು ಮ್ಯಾಚೂರ್ ಆಗಿದ್ದೀರಿ ಎಂದರ್ಥ. ಯಾವತ್ತು ನಿಮಗೆ ಸಣ್ಣ ಸಣ್ಣ ಸಂಗತಿಗಳಲ್ಲಿರುವ ಸೂಕ್ಷ್ಮ ವಿಚಾರಗಳು ಅರ್ಥವಾಗುತ್ತವೆಯೋ ಅವತ್ತು ನೀವು ಮ್ಯಾಚೂರ್ ಆಗಿದ್ದೀರಿ ಎಂದರ್ಥ. ಯಾವತ್ತು ನೀವು ಬೇರೆಯವರ ಬೆನ್ನ ಹಿಂದೆ ಕೆಟ್ಟದಾಗಿ ಮಾತನಾಡುವುದನ್ನು ಮತ್ತು ಬೇರೆಯವರನ್ನು ನಿಂದಿಸುವುದನ್ನು ನಿಲ್ಲಿಸುತ್ತೀರೋ ಅವತ್ತು ನೀವು ಮ್ಯಾಚೂರ್ ಆಗಿದ್ದೀರಿ ಎಂದರ್ಥ.
ಯಾವತ್ತೂ ನಿಮಗೆ ಬೇರೆಯವರ ಕಷ್ಟಗಳು ಮತ್ತು ಕೆಟ್ಟ ಪರಿಸ್ಥಿತಿಗಳು ಅರ್ಥವಾಗುತ್ತವೆಯೋ ಆವತ್ತು ನೀವು ಮ್ಯಾಚ್ಯೂರ್ ಆಗಿದ್ದೀರಿ ಎಂದರ್ಥ. ಯಾವತ್ತು ನೀವು ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡುತ್ತೀರೋ, ಗಾಳಿ ಮಾತುಗಳನ್ನು ಗಾಳಿಗೆ ತೂರುತ್ತೀರೋ, ತಲೆ ಹೋಗುವ ಸ್ಥಿತಿ ಬಂದರೂ ತಾಳ್ಮೆಯಿಂದ ವರ್ತಿಸುತ್ತೀರೋ, ಆವತ್ತು ನೀವು ಮ್ಯಾಚ್ಯೂರ್ ಆಗಿದ್ದೀರಿ ಎಂದರ್ಥ. ಯಾವತ್ತು ನೀವು ಮೂರ್ಖರೊಂದಿಗೆ ವಾದ ಮಾಡುವುದನ್ನು ನಿಲ್ಲಿಸುತ್ತೀರೋ, ಆವತ್ತು ನೀವು ಮ್ಯಾಚ್ಯೂರ್ ಆಗಿದ್ದೀರಿ ಎಂದರ್ಥ. ಯಾವತ್ತು ನೀವು ನೋವಿನಲ್ಲೂ ನಗುವುದನ್ನು ಕಲಿಯುತ್ತೀರೋ, ಆವತ್ತು ನೀವು ಮ್ಯಾಚ್ಯೂರ್ ಆಗಿದ್ದೀರಿ ಎಂದರ್ಥ. ಯಾವತ್ತು ನೀವು ಬೇರೆಯವರನ್ನು ಪ್ರೀತಿಸುವುದಕ್ಕಿಂತ ಮೊದಲು ನಿಮ್ಮನ್ನು ನೀವು ಪ್ರೀತಿಸುತ್ತೀರೋ, ನಿಮ್ಮ ಸುತ್ತಮುತ್ತಲಿರುವ ಸಮಾಜವನ್ನು ನಿಸರ್ಗವನ್ನು ಪ್ರೀತಿಸುತ್ತೀರೋ, ನಮ್ಮ ದೇಶವನ್ನು ಪ್ರೀತಿಸುತ್ತೀರೋ, ಆವತ್ತು ನೀವು ನಿಜವಾಗಿಯೂ ಮ್ಯಾಚ್ಯೂರ್ ಆಗಿದ್ದೀರಿ ಎಂದರ್ಥ. ಇವೆಲ್ಲ ಕ್ವಾಲಿಟೀಸ್ ನಿಮ್ಮಲ್ಲಿದ್ದರೆ ನೀವು ಮ್ಯಾಚ್ಯೂರ್ ಆಗಿದ್ದೀರಿ ಎಂದರ್ಥ. ಮ್ಯಾಚ್ಯೂರ್ ಆಗುವುದು ಹೇಗೆ? ಟಿಪ್ ನಂಬರ್ 1, ಕಂಟ್ರೋಲ್ ಯುವರ್ ಎಮೋಷನ್ಸ್. ನಿಮ್ಮ ಭಾವನೆಗಳ ಮೇಲೆ ಕಂಟ್ರೋಲನ್ನು ಸಾಧಿಸಿ, ನಿಮ್ಮ ಭಾವನೆಗಳನ್ನು ಹಿಡಿತದಲ್ಲಿಡಿ. ಎಮೋಷ್ನಲ್ ಇಂಟೆಲಿಜೆನ್ಸನ್ನು ಬೆಳೆಸಿಕೊಳ್ಳಿ, ಎಮೋಷ್ನಲಿ ಇಂಟೆಲಿಜೆಂಟಾಗಿ ವರ್ತಿಸಿ. ಮಾತನಾಡುವುದಕ್ಕಿಂತ ಮುಂಚೆ ಕೇಳಿಸಿಕೊಳ್ಳಿ, ಎಲ್ಲಿ ಯಾವಾಗ ಏನು ಮಾತನಾಡಬೇಕು, ಏನು ಮಾತನಾಡಬಾರದು, ಯಾವುದನ್ನು ಕೇಳಿಸಿಕೊಳ್ಳಬೇಕು, ಯಾವುದನ್ನು ಕೇಳಿಸಿಕೊಳ್ಳಬಾರದು, ಯಾವುದನ್ನು ನೋಡಬೇಕು, ಯಾವುದನ್ನು ನೋಡಬಾರದು, ಯಾವಾಗ ಕಿವುಡರಾಗಿರಬೇಕು, ಯಾವಾಗ ಕುರುಡರಾಗಿರಬೇಕು, ಯಾವಾಗ ಮೂಕರಾಗಿರಬೇಕು, ಯಾವಾಗ ಮಾತನಾಡಬೇಕು, ಯಾವಾಗ ಮೌನವಾಗಿರಬೇಕು, ಯಾರನ್ನ ನಂಬಬೇಕು, ಯಾರನ್ನ ನಂಬಬಾರದು, ಏನು ಮಾಡಬೇಕು, ಏನು ಮಾಡಬಾರದು, ಯಾರೊಂದಿಗೆ ಗೆಳೆತನವನ್ನು ಬೆಳೆಸಬೇಕು, ಯಾರೊಂದಿಗೆ ಗೆಳೆತನವನ್ನು ಬೆಳೆಸಬಾರದು, ಯಾರೊಂದಿಗೆ ನಿಮ್ಮ ಪರ್ಸನಲ್ ವಿಷಯಗಳನ್ನು ಸಮಸ್ಯೆಗಳನ್ನು ಶೇರ್ ಮಾಡಬೇಕು, ಶೇರ್ ಮಾಡಬಾರದು ಎಂಬಿತ್ಯಾದಿ ಸೂಕ್ಷ್ಮ ವಿಷಯಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ಮತ್ತು ಎಮೋಷ್ನಲಿ ಇಂಟೆಲಿಜೆಂಟಾಗಿ ವರ್ತಿಸಿ. ಟಿಪ್ ನಂಬರ್ 2, ನೋ ಯುವರ್ ರೆಸ್ಪಾನ್ಸಿಬಿಲಿಟೀಸ್ ಆ್ಯಂಡ್ ಮ್ಯಾನೇಜ್ ದೆಮ್ ಕರೆಕ್ಟ್ಲಿ. ನಿಮ್ಮ ಜವಾಬ್ದಾರಿಗಳೇನು ಎಂಬುದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ, ಸರಿಯಾಗಿ ತಿಳಿದುಕೊಳ್ಳಿ ಮತ್ತು ಅವುಗಳನ್ನು ಸರಿಯಾಗಿ ಮತ್ತು ಸಮರ್ಥವಾಗಿ ನಿಭಾಯಿಸಿ. ನಿಮ್ಮ ಜವಾಬ್ದಾರಿಗಳಿಂದ ಮತ್ತು ಕರ್ತವ್ಯಗಳಿಂದ ಓಡಿ ಹೋಗುವ ಹೇಡಿತನವನ್ನು ಮಾಡಬೇಡಿ. ನಿಮ್ಮ ಜವಾಬ್ದಾರಿಗಳನ್ನು ಮತ್ತು ನಿಮ್ಮ ಕರ್ತವ್ಯಗಳನ್ನು ನಿಮ್ಮ ಹೆಗಲ ಮೇಲೆ ಹೊತ್ತುಕೊಂಡು ಅವುಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿ. ಜವಾಬ್ದಾರಿಗಳಿಂದ ಮತ್ತು ಕರ್ತವ್ಯಗಳಿಂದ ಜಾರಿಕೊಳ್ಳುವ ಮೂರ್ಖತನವನ್ನು ಮಾಡಬೇಡಿ. ನೀವು ನಿಮ್ಮ ಜವಾಬ್ದಾರಿಗಳನ್ನು ಕರ್ತವ್ಯಗಳನ್ನು ನೀವೇ ಹೊತ್ತುಕೊಳ್ಳಿ ಮತ್ತು ಅವುಗಳನ್ನು ಸರಿಯಾಗಿ ನಿಭಾಯಿಸಿ. ನಿಮ್ಮ ಜೀವನದಲ್ಲಿ ಬರುವ ಕಠಿಣ ಪರಿಸ್ಥಿತಿಗಳನ್ನು ಹ್ಯಾಂಡಲ್ ಮಾಡಿ, ಬರುವ ಸಮಸ್ಯೆಗಳನ್ನು ಧೈರ್ಯವಾಗಿ ಫೇಸ್ ಮಾಡಿ. ಆಗ ಈ ಬದುಕು ನಿಮಗೆಲ್ಲವನ್ನ ಕಲಿಸುತ್ತೆ. ಆಗ ನೀವು ಆಟೋಮೆಟಿಕ್ಕಾಗಿ ಮ್ಯಾಚ್ಯೂರ್ ಆಗುತ್ತೀರಿ. ಈ ಬದುಕು ನಿಮಗೆ ಕಷ್ಟಗಳನ್ನು, ನೋವುಗಳನ್ನು, ಅವಮಾನಗಳನ್ನು, ರಿಜೆಕ್ಷನ್ಗಳನ್ನು ನೀಡಿ ನಿಮಗೆ ಎಲ್ಲ ಪಾಠವನ್ನು ಕಲಿಸುತ್ತೆ. ಆವಾಗ ನೀವು ಆಟೋಮೆಟಿಕ್ಕಾಗಿ ಮ್ಯಾಚ್ಯೂರ್ ಆಗುತ್ತೀರಿ. ಅದಕ್ಕಾಗಿ ನಿಮ್ಮ ಜವಾಬ್ದಾರಿಗಳಿಂದ ಮತ್ತು ಕರ್ತವ್ಯಗಳಿಂದ ಜಾರಿಕೊಳ್ಳಬೇಡಿ. ಸಮಸ್ಯೆಗಳನ್ನು ಧೈರ್ಯವಾಗಿ ಫೇಸ್ ಮಾಡಿ, ಡಿಫಿಕಲ್ಟ್ ಸಿಚುವೇಶನ್ಗಳನ್ನು ಧೈರ್ಯವಾಗಿ ಹ್ಯಾಂಡಲ್ ಮಾಡಿ. ಈ ಬದುಕು ನಿಮ್ಮನ್ನು ಆಟೋಮೆಟಿಕ್ಕಾಗಿ ಮ್ಯಾಚ್ಯೂರ್ ಮಾಡುತ್ತದೆ. ಅದಕ್ಕಾಗಿ ನಿಮ್ಮ ಜವಾಬ್ದಾರಿಗಳನ್ನು ಹೊತ್ತುಕೊಳ್ಳಿ. ಟಿಪ್ ನಂಬರ್ 3, ಪ್ಲೇ ಯುವರ್ ರೋಲ್ಸ್ ಕರೆಕ್ಟ್ಲಿ ಆ್ಯಂಡ್ ಬ್ಯೂಟಿಫುಲ್ಲಿ. ಗೆಳೆಯರೇ, ನಿಮಗೆ ನಿಮ್ಮದೇ ಆದ ಪಾತ್ರಗಳಿವೆ. ಅವುಗಳನ್ನು ಸುಂದರವಾಗಿ ಮತ್ತು ಅಚ್ಚುಕಟ್ಟಾಗಿ ನಿಭಾಯಿಸಿ. ಅವುಗಳನ್ನು ಸರಿಯಾಗಿ ಪ್ಲೇ ಮಾಡಿ. ನೀವು ನಿಮ್ಮ ಬೆಸ್ಟ್ ವರ್ಷನ್ ಆಗಿ, ದಿ ಬೆಸ್ಟ್ ಆಗಲು ಪ್ರಯತ್ನಿಸಿ. ಬಿ ಅ ಬೆಸ್ಟ್ ವರ್ಷನ್ ಆಫ್ ಯುವರ್ ಸೆಲ್ಫ್. ಬಿ ಅ ಬೆಸ್ಟ್ ಫಾದರ್, ಬೆಸ್ಟ್ ಮದರ್, ಬೆಸ್ಟ್ ಸನ್, ಬೆಸ್ಟ್ ಡಾಟರ್, ಬೆಸ್ಟ್ ಪರ್ಸನ್, ಬೆಸ್ಟ್ ರಿಲೇಟಿವ್, ಬೆಸ್ಟ್ ಫ್ರೆಂಡ್, ಬೆಸ್ಟ್ ಸರ್ವೆಂಟ್, ಬೆಸ್ಟ್ ಬಾಸ್, ಬೆಸ್ಟ್ ಸಿಟಿಜನ್, ಎಕ್ಸೆಟ್ರಾ. ಒಟ್ಟಿನಲ್ಲಿ ನೀವು ಬೆಸ್ಟ್ ಆಗಿ, ನಿಮಗಿರುವ ಪಾತ್ರಗಳನ್ನು ಸರಿಯಾಗಿ ನಿಭಾಯಿಸಿ. ಟಿಪ್ ನಂಬರ್ 4 ಆ್ಯಂಡ್ ಲಾಸ್ಟ್, ಟಾಕ್ ಟು ಯುವರ್ ಸೆಲ್ಫ್ ಆ್ಯಂಡ್ ಸೆಟ್ ಒನ್ ಬಿಗ್ ಗೋಲ್. ಗೆಳೆಯರೇ, ಟೈಮ್ ಸಿಕ್ಕಾಗ ಒಂದ್ಸಲ ನಿಮ್ಮೊಂದಿಗೆ ನೀವು ಮಾತನಾಡಿ, ನಿಮ್ಮನ್ನು ನೀವು ಅನಲೈಸ್ ಮಾಡಿಕೊಳ್ಳಿ. ಒಂದು ದೊಡ್ಡ ಗೋಲನ್ನು ಸೆಟ್ ಮಾಡಿ ಮತ್ತು ಆ ಗೋಲನ್ನು ರೀಚ್ ಆಗುವುದಕ್ಕಾಗಿ ಹಗಲು ರಾತ್ರಿ ಕಷ್ಟಪಡಿ, ಪ್ರಾಮಾಣಿಕವಾಗಿ ಕಷ್ಟಪಡಿ. ಯಾವಾಗ ನೀವು ಕೆಲಸ ಮಾಡಿ ನಿಮ್ಮ ಜೀವನದಲ್ಲಿ ಮುಂದೆ ಬರುತ್ತೀರೋ, ಒಂದು ಟಾಪ್ ಲೆವೆಲ್ಗೆ ಹೋಗುತ್ತೀರೋ, ಆವಾಗ ನೀವು ಮ್ಯಾಚ್ಯೂರಿಟಿಯ ಬಗ್ಗೆ ಬೇರೆಯವರಿಗೆ ಉಪದೇಶ ಮಾಡುವಷ್ಟು ಮ್ಯಾಚ್ಯೂರ್ ಆಗುತ್ತೀರಿ. ಅದಕ್ಕಾಗಿ ಒಂದು ದೊಡ್ಡ ಗೋಲನ್ನು ಸೆಟ್ ಮಾಡಿಕೊಳ್ಳಿ. ಅದಕ್ಕಾಗಿ ಹಗಲು ರಾತ್ರಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಮತ್ತು ಆ ಗೋಲನ್ನು ಅಚೀವ್ ಮಾಡಿ. ನಿಮಗೆ ಮ್ಯಾಚ್ಯೂರಿಟಿ ತಾನಾಗಿಯೇ ಬರುತ್ತದೆ. ಬೇರೆಯವರಿಗೆ ಉಪದೇಶ ಮಾಡುವಷ್ಟು ಮ್ಯಾಚ್ಯೂರಿಟಿ ನಿಮಗೆ ಬರುತ್ತದೆ. ಅದಕ್ಕಾಗಿ
ಗೋಲ್ಗಳನ್ನು ಸೆಟ್ ಮಾಡಿ ಮತ್ತು ಅವುಗಳನ್ನು ರೀಚ್ ಆಗಿ ಅವುಗಳನ್ನು ಪಡೆದುಕೊಳ್ಳಿ. ಓಕೆ ಫ್ರೆಂಡ್ಸ್, ಇವಿಷ್ಟು ಟಿಪ್ಸ್ಗಳು ಚೈಲ್ಡಿಶ್ ಆಗಿ ವರ್ತಿಸುವುದನ್ನು ಬಿಟ್ಟು ಮ್ಯಾಚ್ಯೂರ್ ಆಗಲು ಸಾಕೆನಿಸುತ್ತವೆ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ, ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ, ಜೊತೆಗೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನನ್ನು ಒತ್ತಿ. ನನ್ನೊಂದಿಗೆ ನೇರವಾಗಿ ಕನೆಕ್ಟ್ ಆಗಲು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಹಾಗೂ ಟ್ವಿಟರ್ಗಳಲ್ಲಿ ನನ್ನನ್ನು ಮಿಸ್ ಮಾಡದೆ ಫಾಲೋ ಮಾಡಿ. ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು.